ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಮತ್ತೊಂದು ಹೋರಾಟ ಆಗ್ತಾ ಇದೆ. ಮತ್ತೊಂದು ಸುತ್ತಿನ ಕಾನೂನು ಸಮರಕ್ಕೆ ಸಿದ್ಧವಾಗ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆ. ಯಾಕಂದ್ರೆ 11 ಬಿಲ್ಗಳಿಗೆ ರಾಜ್ಯಪಾಲರು ಅಂಕಿತ ಹಾಕದೆ ಹಾಗೆ ವಾಪಸ್ ಕಳಿಸಿದ್ದಾರಂತೆ. ಬಿಲ್ಗಳಿಗೆ ಅಂಕಿತ ಹಾಕದೇ ಇದ್ದಂತಹ ಸಂದರ್ಭದಲ್ಲಿ ಆ ಬಿಲ್ ವ್ಯರ್ಥವಾಗುತ್ತೆ, ಬಿಲ್ ಪಾಸ್ ಆಗೋದಿಲ್ಲ. ಏಕಾಏಕಿ 11 ಬಿಲ್ ವಾಪಸ್ ಕಳಿಸಿರೋದಕ್ಕೆ ಸಚಿವರು ಕೂಡ ಖಂಡಿಸ್ತಾ ಇದ್ದಾರೆ. ಹಲವು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೇನ್ ಮಾಡಬೇಕು ಅಂತ ಹೇಳಿ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ರಾಜಕೀಯ ಹೋರಾಟ ಆಯ್ತು, ಕಾನೂನು ಸಮರ ಆಯ್ತು, ಆದ್ರೆ ಈಗ ಆಡಳಿತಾತ್ಮಕ ಸಮರ ಗವರ್ನರ್ ವರ್ಸಸ್ ಗೌರ್ಮೆಂಟ್ ಮಧ್ಯೆ ನಡೀತಾ ಇದೆ. ಬಿಲ್ಗಳಿಗೆ ಸಹಿ ಹಾಕ್ತಿಲ್ವಂತೆ ರಾಜ್ಯಪಾಲರು, ಹಾಗಾದ್ರೆ ಸರ್ಕಾರ ಮುಂದೇನ್ ಮಾಡುತ್ತೆ? ಖಂಡಿತವಾಗ್ಲಿ ಸಭಾ, ಈಗಾಗಲೇ ರಾಜ್ಯಪಾಲರ ಈ ಧೋರಣೆ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ. ಪ್ರಮುಖವಾಗಿ ಅನೇಕ ಸಚಿವರು ಈ ವಿಚಾರ ಕುರಿತಂತೆ ಮಾತನಾಡಿದ್ದಾರೆ. ಇತರ ರಾಜ್ಯಗಳಲ್ಲಿ ಯಾವ ರೀತಿ ರಾಜ್ಯಪಾಲರು ಮತ್ತು ಸರ್ಕಾರದ ವಿರುದ್ಧ ಸಂಘರ್ಷ ಬಂದಂಥ ಸಂದರ್ಭದಲ್ಲಿ, ಪ್ರಮುಖವಾಗಿ ತೆಲಂಗಾಣ ಇರ್ಬೋದು, ಪಶ್ಚಿಮ ಬಂಗಾಳ ಸೇರಿದಂತೆ ಆಂಧ್ರ ಪ್ರದೇಶದಲ್ಲೂ ಕೂಡ ಈ ರೀತಿಯ ಬೆಳವಣಿಗೆಗಳಾಗಿತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ಮುಖಾಂತರ ಹೋದಂಥ ಸಂದರ್ಭದಲ್ಲಿ ಆ ಬಿಲ್ಗಳನ್ನು ಪಾಸ್ ಮಾಡಲಾಗಿತ್ತು, ಕಾನೂನು ತಜ್ಞರ ಜೊತೆ ಸುದೀರ್ಘವಾದಂಥ ಚರ್ಚೆ ಮಾಡಿ ಆ ನಂತರ ಆ ಬಿಲ್ಗಳಿಗೆ ಅಂಕಿತ ಹಾಕಿಸಿದಂಥ ಉದಾಹರಣೆಗಳು ಇದೆ. ಈಗ ಈ ಸಂದರ್ಭದಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರು ತೋರಿರ್ತಕ್ಕಂಥ ಆ ಥರ, ಇನ್ನೊಂದು ಕಡೆ ಬಿಲ್ಗಳಿಗೆ ಅಂಕಿತ ಹಾಕದೆ ತಡೆ ಇರ್ತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ಈಗ CM ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೂ ಕೂಡ ಈ ವಿಚಾರ ಕುರಿತಂತೆ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ. ಸದ್ಯ ಈಗ ಕಾನೂನು ಮೊರೆ ಹೋಗ್ತಕ್ಕಂಥದ್ದು ಇರ್ಬೋದು, ಕಾನೂನು ತಜ್ಞರ ಜೊತೆ ಸಭೆಯನ್ನು ಮಾಡಿ ಅಂತಿಮವಾಗಿ ಈ ಬಿಲ್ಗಳನ್ನು ಪಾಸ್ ಮಾಡಿಸ್ತಕ್ಕಂಥ ಪ್ರಕ್ರಿಯೆಗೂ ಕೂಡ ಚಾಲನೆ ನೀಡಬೇಕು ಎಂಬತಕ್ಕಂಥ ವಿಚಾರದಲ್ಲಿದ್ದಾರೆ. ಆದರೆ ಒಂದು ಕಡೆ ಸರ್ಕಾರ ಮತ್ತು ಗವರ್ನರ್ ವಿರುದ್ಧ ಪದೇ ಪದೇ ಸಂಘರ್ಷ ಬೇಡ ಎಂಬತಕ್ಕಂಥ ವಿಚಾರಕ್ಕೆ ಸರ್ಕಾರ ಬಂದರೂ ಸಹಿತವಾಗಿ ಈ ರೀತಿಯ ಧೋರಣೆಗಳಿಂದ ಸಹಜವಾಗಿ ಸರ್ಕಾರಕ್ಕೂ ಪದೇ ಪದೇ ರಾಜ್ಯಪಾಲರ ವಿರುದ್ಧ ಮಾತಾಡ್ತಕ್ಕಂಥ ಸಂದರ್ಭಗಳು ಕೂಡ ಉಂಟಾಗ್ತಾ ಇದೆ, ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ಸದ್ಯಾಗ ಬಿಲ್ಗಳು ಕೂಡ ಪ್ರಮುಖವಾಗಿರೋದ್ರಿಂದ ಮುಂದಿನ ಕಾನೂನು ಹೋರಾಟ ಇರ್ಬೋದು ಅಥವಾ ಕಾನೂನು ತಜ್ಞರನ್ನು ಸಂಪರ್ಕ ಮಾಡಿ ಈ ಬಿಲ್ಗಳ ವಿಚಾರ ಕುರಿತಂತೆ ಸರ್ಕಾರ ರಾಜ್ಯಪಾಲರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಿದೆ ಎಂಬತಕ್ಕಂಥ ಮಾಹಿತಿಯ ಜೊತೆಗೆ, ಹಾಗೂ ಕೂಡ ರಾಜ್ಯಪಾಲರು ಕನ್ವಿನ್ಸ್ ಆಗಲಿಲ್ಲ ಎಂಬತಕ್ಕಂಥ ವಾತಾವರಣ ನಿರ್ಮಾಣವಾದರೆ ಸಹಜವಾಗಿ ಕಾನೂನು ತಜ್ಞರ ಮೊರೆ ಹೋಗ್ತಕ್ಕಂಥ ವಿಚಾರಕ್ಕೂ ಕೂಡ ಸಚಿವರು ನಿರ್ಧಾರ ಮಾಡಿದ್ದು. ಅಂತಿಮವಾಗಿ CM ಅವ್ರ ಜೊತೆ ಚರ್ಚೆ ಮಾಡಿ ಈ ವಿಚಾರದಲ್ಲಿ ಸರ್ಕಾರ ಅಂತಿಮವಾದ ನಿರ್ಧಾರಕ್ಕೆ ಬರಲಿದೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.